ಕೋರಮಂಗಲದಲ್ಲಿ ನಡೆದಂತಹ ಭೀಕರ ಅಪಘಾತ ಪ್ರಕರಣ, ಇದಕ್ಕೆ ಕಾರಣ ಬಹಿರಂಗವಾಗಿದೆ. ಮದ್ಯಪಾನದಿಂದಲೇ ಸಂಭವಿಸಿದೆ ಭೀಕರ ಅಪಘಾತ ಅಂತ ತಿಳಿದು ಬರ್ತಾ ಇದೆ. ಮದ್ಯಪಾನ ಮಾಡಿ ಕಾರು ಡ್ರೈವ್ ಮಾಡ್ತಾ ಇದ್ದ ಕರುಣಸಾಗರ್, ಎಂಎಲ್ಎ ಮಗ ಕರುಣಸಾಗರ್ ಜೊತೆ ಮತ್ತಿಬ್ಬರು ಫುಲ್ ಟೈಟ್ ಆಗಿದ್ರು. ಮತ್ತೇರಿದ ಬಳಿಕ ಆಡಿ ಕಾರ್ನಲ್ಲಿ ಸುತ್ತಾಟವನ್ನ ನಡೆಸಿದ್ದಾರೆ ಇಡೀ ಕೋರಮಂಗಲ ಆಚೆ ಈಚೆ. ಪೊಲೀಸ್ ತನಿಖೆಯಲ್ಲಿ ಭೀಕರ ಅಪಘಾತದ ಕಾರಣ ರಿವೀಲ್ ಆಗಿದೆ. ಪೊಲೀಸರು ಈ ಒಂದು ಪ್ರಕರಣಕ್ಕೆ ಕಾರಣ ಏನಿರಬಹುದು, ಅಷ್ಟು ಮಂದಿ ಸಾಯ್ಲಿಕ್ಕೆ ಯಾವ ರೀತಿ ಕಾರಣ ಇರಬಹುದು ಅಂತ ಪತ್ತೆ ಹಚ್ಚಿದಾಗ ಮದ್ಯಪಾನ ರೀಸನ್ ಸಿಕ್ಕಿದೆ. ಭೀಕರ ಅಪಘಾತಕ್ಕೂ ಮುನ್ನ ನಡೆದಿತ್ತು ಭರ್ಜರಿ ಪಾರ್ಟಿ. ಭೀಕರ ಅಪಘಾತಕ್ಕೂ ಮುನ್ನ ಭರ್ಜರಿ ಪಾರ್ಟಿಯನ್ನ ಮಾಡಿದ್ರು. ಬರೋಬ್ಬರಿ 3 ಗಂಟೆಗಳ ಕಾಲ ಎಣ್ಣೆ ಪಾರ್ಟಿಯಲ್ಲಿ ಎಲ್ಲರೂ ಕೂಡ ತಲ್ಲೀನರಾಗಿದ್ರು. ಒಂದೊಂದಾಗಿ ರಿವೀಲ್ ಆಗ್ತಾ ಇದೆ ಭೀಕರ ಅಪಘಾತದ ಸೀಕ್ರೆಟ್. ತಮ್ಮ ಬೇಜವಾಬ್ದಾರಿಯಿಂದಲೇ ಕಾರ್ನಲ್ಲಿದ್ದ 7 ಮಂದಿಯು ಕೂಡ ದುರ್ಮರಣಕ್ಕೆ ಈಡಾದಂತಹ ಪ್ರಕರಣ. ಡೆಡ್ಲಿ ಆಕ್ಸಿಡೆಂಟ್ ನ ಸೀಕ್ರೆಟ್ ಇದು. ಪಿಜಿಯಲ್ಲಿದ್ದ ಕರುಣಸಾಗರ್ ಸ್ನೇಹಿತೆ ಬಿಂದು ಮತ್ತು ಇಶಿತಾ ಈ ಇಬ್ಬರನ್ನ ಪಿಕ್ ಮಾಡಿಕೊಂಡು ಪಾರ್ಟಿಗೆ ಹೋಗೋದು ಇವರುಗಳ ಪ್ಲಾನ್ ಆಗಿತ್ತೆ. ಆ ಕಾರಣಕ್ಕಾಗಿ ಕರುಣಸಾಗರ್ ಬರ್ತಾ ಇರ್ತಾನೆ. ಔಟ್ಲೆಟ್ನಲ್ಲಿ ಮದ್ಯ ಖರೀದಿ ಮಾಡಿದ ಬಿಂದು ಮತ್ತು ಇಶಿತಾ, ಅದಕ್ಕೆ ಸಂಬಂಧಪಟ್ಟ ಹಾಗೆ CCTV ಫುಟೇಜ್ ಕೂಡ ಲಭ್ಯವಾಗುತ್ತೆ. ಅವರು ಹೇಗೆ ಔಟ್ಲೆಟ್ಗೆ ಹೋಗಿ ಮದ್ಯಪಾನವನ್ನು ತೆಗೆದುಕೊಂಡು ವಾಪಸ್ ಆ ಕೋರಮಂಗಲದ ರಸ್ತೆಯಲ್ಲೇ ಓಡಾಟವನ್ನು ನಡೆಸಿ PG ಹೋಗ್ತಾರೆ ಅಂತ, ಆ ಬಳಿಕ ಮದ್ಯವನ್ನು ಖರೀದಿ ಮಾಡಿ PG ಹೋಗ್ತಾರೆ. ಬಿಂದು ಇದ್ದ PG ಮದ್ಯದ ಪಾರ್ಟಿಯನ್ನು ನಡೆಸಲಾಗಿರುತ್ತೆ. ಪಾರ್ಟಿಯನ್ನು ಎಲ್ಲಿ ನಡೆಸಿದ್ರು ಅನ್ನೋ ಪ್ರಶ್ನೆ ಕೂಡ ಇತ್ತು. ಆದರೆ ಇದು PG ನಡೆದ ಪಾರ್ಟಿ ಅಂತ ಗೊತ್ತಾಗ್ತಾ ಇದೆ. ರಾತ್ರಿ 8:45 ರಾತ್ರಿ 11:45 ಎಲ್ಲರೂ ಕೂಡ ಎಣ್ಣೆ ಪಾರ್ಟಿಯಲ್ಲಿ ಮಗ್ನರಾಗಿದ್ದರು. ಬಿಂದು ಮತ್ತು ಇಶಿತಾ ತೆಗೆದುಕೊಂಡು ಬಂದಂತಹ ಮದ್ಯವನ್ನು 8:30 ಸೇವಿಸುತ್ತಾ ಕುಳಿತವರು 11:30 ಕೂಡ ಕುಳಿತು ಪಾರ್ಟಿ ಮಾಡಿದ್ದಾರೆ. 3 ಗಂಟೆ ಪಾರ್ಟಿ ಮಾಡಿ ಸುತ್ತಾಡಲು ನಿರ್ಧಾರವನ್ನು ಮಾಡಿ ಹೊರಗೆ ಒಂದು ರೌಂಡ್ ಹೋಗಿ ಬರೋಣ ಅಂತ ಗೆಳೆಯರು ಹೊರಟಿದ್ರು. ಅಲ್ಲಿಂದಲೇ ಶುರುವಾಗಿತ್ತು ಅವರ ಸಾವಿನ ಸವಾರಿ. ಕಂಠ ಪೂರ್ತಿ ಕುಡಿದು ಆಡಿ ಕಾರ್ನಲ್ಲಿ ಸುತ್ತಾಡಿದ್ದ ಸ್ನೇಹಿತರು, ಚಾಲಕನ ಆದಿಯಾಗಿ ಎಲ್ಲರೂ ಕೂಡ ಕಂಠ ಪೂರ್ತಿ ಕುಡಿತವನ್ನ ಮಾಡಿದ್ರು. ಕುಡಿದು ತೆಪ್ಪಗೆ ಮಲ್ಕೊಳ್ಳಲಾರ್ದೆ, ಅದರ ಬದಲು ತಮ್ಮ ತಮ್ಮ ಮನೆಗಳಿಗೆ ಹೋಗಲಾರ್ದೆ ಪಾರ್ಟಿ ಮಾಡಿದ ನಂತರದಲ್ಲಿ ಡ್ರಂಕ್ ಅಂಡ್ ಡ್ರೈವ್ ಕೂಡ ಮಾಡಿದ್ದಾರೆ. ಸ್ನೇಹಿತರ ಜೊತೆಗೆ ಸೋನಿ ವರ್ಲ್ಡ್ನಲ್ಲಿ ಸುತ್ತಾಡಿದ್ದ ಕರುಣಸಾಗರ್, ಅದಕ್ಕೆ ಸಂಬಂಧಪಟ್ಟ ಹಾಗೆ ಕೆಲವು ಕಡೆಗಳಲ್ಲಿ ಆ ಕಾರ್ ಎಲ್ಲೆಲ್ಲಿ ಚಲಾಯಿಸಲಾಗಿತ್ತು, ಆ ಕಾರ್ ಎಲ್ಲೆಲ್ಲಿ ಓಡಾಟ ನಡೆದಿತ್ತು ಅನ್ನೋದರ ಒಂದು ಫುಟೇಜ್ ಕೂಡ ಲಭ್ಯವಾಗಿದೆ. ಬಳಿಕ ವೆಂಕಟಾಪುರದಲ್ಲಿರುವಂತಹ ಸ್ನೇಹಿತನ ಮನೆಗೆ ತೆರಳಿ ಅಲ್ಲಿಯೂ ಸಹ ಪಾರ್ಟಿ ಮಾಡಿದ್ದಾರೆ. PG ಪಾರ್ಟಿ ಮಾಡಿದ್ದು ಸಾಲದು ಅಂತ ಅಲ್ಲಿ ಪಾರ್ಟಿ ಮಾಡಿ ನಂತರದಲ್ಲಿ ಸುತ್ತಾಡಿ ಮತ್ತೆ ಸ್ನೇಹಿತನ ಮನೆಗೆ ಭೇಟಿ ಕೊಟ್ಟು ಅಲ್ಲಿ ರಾತ್ರಿ 1:35 ಸಿಲ್ಕ್ ಬೋರ್ಡ್ ತಲುಪಿದ್ದಾರೆ ಕರುಣಸಾಗರ್ ಮತ್ತು ಸ್ನೇಹಿತರು. ರಾತ್ರಿ 1:35 ಮತ್ತೆ ಒಂದು ಸಿಟಿ ರೌಂಡ್ಸ್ ಹೋಗೋಣ ಅಂತ ನಿರ್ಧರಿಸಿ ಹಾಟ್ ಅಂಥವರು ಆ ನಂತರದಲ್ಲಿ ವೇಗವಾಗಿ ಕಾರನ್ನು ಕರುಣಸಾಗರ್ ಓಡಿಸ್ತಾ ಇದ್ದ. ಕಾರು ಅತಿ ವೇಗವಾಗಿ ಬಂದದ್ದು ಮತ್ತು ಅವರು ಕುಡಿತದ ಮತ್ತಿನಲ್ಲಿ ಇದ್ದದ್ದು ನಿಯಂತ್ರಣ ತಪ್ಪಲಿಕ್ಕೆ ಕಾರಣವಾಯಿತು. ಕುಡಿದ ಮತ್ತಿನಲ್ಲಿ ನಿಯಂತ್ರಣ ತಪ್ಪಿ ಕಾರು ಅಪಘಾತ ಸಂಭವಿಸ್ತು. ಕಾರ್ನಲ್ಲಿದ್ದಂತಹ 7 ಮಂದಿ ಸ್ಪಾಟ್ ಡೆಡ್ ಆಗಲಿಕ್ಕೆ ಕಾರಣ ಕೂಡ ಇದೇ ಆಗಿತ್ತು. ಫುಟ್ಪಾತ್ಗೆ ನುಗ್ಗಿ ಬ್ಯಾಂಕ್ನ ಕಾಂಪೌಂಡ್ಗೆ ಡಿಕ್ಕಿ ಹೊಡೆದಿತ್ತು ಕಾರು. ಹೇಗೆ ಆ ಒಂದು ರಭಸವಾಗಿ ಎಷ್ಟು ಸ್ಪೀಡಾಗಿ ಕಾರು ಬಂತು, ಆ ಫುಟ್ಪಾತ್ಗೆ ನುಗ್ಗಿ ಆ ನಂತರದಲ್ಲಿ ಕಂಟ್ರೋಲ್ ತಪ್ಪಿ ಬ್ಯಾಂಕ್ನ ಕಾಂಪೌಂಡ್ಗೆ ಡಿಕ್ಕಿ ಹೊಡೆದು ನಂತರದಲ್ಲಿ ಭೀಕರವಾಗಿ ದುರ್ಮರಣಕ್ಕೆ ಈಡಾಗಿದ್ರು 7 ಮಂದಿ. ಕರುಣಸಾಗರ್ ಮದ್ಯಪಾನದ ಬಳಿಕ ಪಾರ್ಟಿ ಬೇಡ, ಹೊರಗೆ ಹೋಗೋದು ಬೇಡ ಅಂತ ಹೇಳಬಹುದಿತ್ತು. ಆದರೆ ಆತನೂ ಕೂಡ ಇದಕ್ಕೆ ಪ್ರೇರೇಪಣೆಯನ್ನು ಕೊಟ್ಟಿರ್ತಾನೆ. ರಾತ್ರಿ 8:45 to 11:45 PG ಮದ್ಯಪಾನ ಪಾರ್ಟಿ ಮಾಡಿದವರು ಮಧ್ಯರಾತ್ರಿ ಹೊರಕ್ಕೆ ಬಂದು ನಂತರದಲ್ಲಿ ಈ ಆಕ್ಸಿಡೆಂಟ್ನಲ್ಲಿ ಸಾವನ್ನಪ್ಪುತ್ತಾರೆ. ಒಟ್ಟು 7 ಜನ ಇದ್ದಂತಹವರು ಅಷ್ಟು ಜನ ಹೇಗೆ ಸಾವನ್ನಪ್ಪಲಿಕ್ಕೆ ಕಾರಣ, ಇಂಥದ್ದೊಂದು ಅಪಘಾತ ಮೊದಲ ಬಾರಿಗೆ ಕಂಡಿರೋದು ಅಂತ ಹೇಳಿದವ್ರಿಗೆ ಇದು ಒಂದು ರೀತಿಯ ಅಚ್ಚರಿದಾಯಕವಾಗಿತ್ತು. ರಾತ್ರಿ 11:45 to 12:30 ಕೂಡ
ಪಾರ್ಟಿ ನಡೆಸಿದ್ದಾರೆ. ರಾತ್ರಿ 12:30 ವೆಂಕಟಾಪುರ ಸ್ನೇಹಿತನ ಮನೆಗೆ ಹೋಗಿ ಅಲ್ಲಿ ಗೆಳೆಯನನ್ನು ಭೇಟಿ ಮಾಡಿದ್ದಾರೆ. ಗೆಳೆಯನ ಮನೆಯಲ್ಲೇ ಕುಳಿತು ಪಾರ್ಟಿ ಸಹ ಮಾಡಿದ್ದಾರೆ. ಪಾರ್ಟಿ ಮತ್ತಿನಲ್ಲಿದ್ದವರಿಗೆ ಕಂಟ್ರೋಲ್ ತಪ್ಪಿದೆ. ತೆಗೆದುಕೊಳ್ಳುವಂತಹ ನಿರ್ಧಾರದಲ್ಲೂ ಕೂಡ ಕಂಟ್ರೋಲ್ ಇರಲಿಲ್ಲ. ರಾತ್ರಿ 1:15 ವೆಂಕಟಾಪುರದ ಸ್ನೇಹಿತನ ಮನೆಯಲ್ಲಿ ಊಟ ಮಾಡಿದ್ದಾರೆ. ರಾತ್ರಿ 1:35 ವೇಳೆಗೆ ಸಿಲ್ಕ್ ಬೋರ್ಡ್ ಬಳಿ ಅತಿ ವೇಗದಲ್ಲಿದ್ದಂತಹ ಆಡಿ ಕಾರ್ ಬರುತ್ತೆ. ಈ ಆಡಿ ಕಾರ್ ಬಂದಂತಹ ದೃಶ್ಯ ನೀವು ಗಮನಿಸಬಹುದು. ಎಷ್ಟು ಸ್ಪೀಡಲ್ಲಿ ಬರುತ್ತೆ, ಅದು ಬಂದ ನಂತರದಲ್ಲಿ ಹೇಗೆ ಆಕ್ಸಿಡೆಂಟ್ ಆಗುತ್ತೆ ಅಂತ. ರಾತ್ರಿ 1:50 ವೇಳೆ ಆಡಿ ಕಾರು ಡೆಡ್ಲಿ ಆಕ್ಸಿಡೆಂಟ್ ಆಗುತ್ತೆ. 1:50 ಸಂದರ್ಭ ಮಧ್ಯರಾತ್ರಿಯಲ್ಲಿ ನಡೆದಂತಹ ಈ ಭೀಕರ ಅಪಘಾತದಲ್ಲಿ ಯಾರಿಗೂ ಕೂಡ ಸಮಸ್ಯೆ ಆಗಲಾರದೆ, ಆದರೆ ಸ್ವತಃ ಅವರಿಗೆ ಅವರೇ ಸಾವನ್ನು ತಂದುಕೊಂಡಂತಹ ಪ್ರಕರಣ ಇದಾಗಿತ್ತು. PGಯಿಂದ ಪಿಕಪ್ ಮಾಡಿ ಸ್ನೇಹಿತರು ಅಲ್ಲೇ ಪಾರ್ಟಿ ಮಾಡಿ ನಂತರ ಮತ್ತೆ ಸ್ನೇಹಿತನ ಮನೆಗೆ ಹೋಗಿ ಅಲ್ಲೂ ಪಾರ್ಟಿ ಮಾಡಿ ಊಟ ಮಾಡಿ ಅಲ್ಲಿಂದ ಸೈಲೆಂಟಾಗಿ ತಮ್ಮ ತಮ್ಮ ಗೂಡು ಸೇರಿಕೊಳ್ಳಾರದೆ ಮತ್ತೆ ಸಿಟಿ ರೌಂಡ್ಸ್ ಹೋಗೋಣ ಅಂತ ನಿರ್ಧಾರ ತೆಗೆದುಕೊಂಡು ಜೀವವನ್ನು ಕಳೆದುಕೊಂಡಿದ್ರು.